ಈ ಸೂರ್ಯಗ್ರಹಣದ ಸಮಯದಲ್ಲಿ ಯಾರೆಲ್ಲ ಜಾಗೃತಿಯಾಗಿರಬೇಕು ಜಾಗರೂಕತೆಯಿಂದ ಇರಬೇಕು ಅಂತ ಸೂರ್ಯಗ್ರಹಣದಲ್ಲಿ ಜಾಗ್ರತೆ ಅಂತಂದಾಗ ನಮ್ಮಲ್ಲಿ ಈಗ ನಾವೇನು ಈಗ ಇನ್ನು ಆರಂಭವಾಗ್ಬಿಡುತ್ತೆ ಎರಡು ಒಂದು ಕ್ಲಾಶಸ್ ಶುರುವಾಗ್ಬಿಡುತ್ತೆ ನಮ್ಮಲ್ಲಿ ನಾಸ್ತಿಕರು ನಾವೆಲ್ಲದನ್ನೂ ಮಾಡ್ತೀವಿ ಅಂತ ಸ್ಮಶಾನಕ್ಕೆ ಕೂತ್ಕೊಂಡು ಏನೋ ಒಂದು ಮಾಡುವಂಥದ್ದು ಕೆಲವರು ಇನ್ನು ಆಸ್ತಿಕರು ಅತಿಯಾಗಿ ಒಳಗಡೆ ಸೇರಿಕೊಳ್ತಕ್ಕಂಥದ್ದು ಎರಡು ನಮ್ಮ ನನ್ನ ತಂದೆಯವರು ಈಗಲೂ ಹೇಳ್ತಿರ್ತಾರೆ ಏನಂದರೆ ಅತಿ ಸರ್ವತ್ರ ವರ್ಜೆಯತ ಅಂತ ಯಾವುದು ಆಗಬಾರದು ಅಂತ ಅವಶ್ಯಕತೆಯನ್ನು ತಿಳಿದುಕೊಂಡು ಹಾಗೂ ಅಲ್ಲಿಯ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅತಿಯಾದ ನಾಸ್ತಿಕತೆಯೂ ಪ್ರಮಾದವೇ ಅತಿಯಾದ ಆಸ್ತಿಕತೆಯೂ ವ್ಯರ್ಥವೇ ವ್ಯರ್ಥವೇ ಆಗಿಬಿಡಬಹುದು ಆದ್ದರಿಂದ ಒಂದು ಗ್ರಹಣದಲ್ಲಿ ನಮಗೆ ಏನು ಮಾಡಬಾರದು ಅನ್ನುವಂಥ ರೂಲ್ಸ್ ಇದೆ ಪಂಚಾಂಗದಲ್ಲಿಯೂ ಸಹ ಹೇಳಿರ್ತಾರೆ ತಿಳಿದವರೆಲ್ಲ ಹೇಳ್ತಾರೆ ಏನು ಮಾಡಬಾರ್ದು ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ತಕ್ಷಣ ನಾಸ್ತಿಕ ಎದ್ದು ಬಿಡ್ತಾರೆ ಏನು ರೀ ಏನು ವಾಶ್ರೂಮ್ ಯೂಸ್ ಮಾಡಬೇಡಿ ಅಂತ ಹಂಗೆ ಕೂತ್ಕೊಂಡ್ರೆ ನಾಳೆಗೆ ಅವ್ನಿಗೆ ಏನಾರು ಪ್ರಾಬ್ಲಮ್ ಆದ್ರೆ ಯಾರು ರೀ ಜವಾಬ್ದಾರಿ ನೀವೆಲ್ಲ ಮೌಢ್ಯ ತುಂಬ್ತಾ ಇದ್ದೀರಾ ಜನರಲ್ಲಿ ಶಾಸ್ತ್ರಕಾರರು ಅಷ್ಟೇ ಹೇಳಿಲ್ಲ ಎಷ್ಟವರ ಮುಂಚೆ ಆಹಾರವನ್ನು ಬಿಡಬೇಕು ಅನ್ನೋದು ಹೇಳಿದ್ದಾರೆ ನೀನು ಆ ಶಾಸ್ತ್ರ ಪ್ರಕಾರವಾಗಿ ಬೆಳಗ್ಗೆ ಆರು ಗಂಟೆಗೆ ತಿಂದರೆ ಮಧ್ಯಾಹ್ನ ಎರಡುವರೆ ಒಳಗೆ ನಿನ್ನ ಮಲಮೂತ್ರ ವಿಸರ್ಜನೆ ಮುಗಿದೋಗಿರುತ್ತೆ ಆ ಸಮಯದಲ್ಲಿ ನಿಮ್ಗೆ ಮಲಮೂತ್ರ ವಿಸರ್ಜನೆ ಬರದೇ ಇಲ್ಲ ಆ್ಯಕ್ಚುಲಿ ನೀವು ಹೆಂಗಂದ್ರೆ ಹೆಂಗಂದ್ರಂಗೆ ತಿಂದಾಗ ಬಂದುಬಿಡುತ್ತೆ ಅದೇನು ಮಾಡೋಕ್ಕಾಗಲ್ಲ ಅದೇ ಶರೀರ ರಚನೆ ಅದು ಸೊ ಆದ್ದರಿಂದಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡು ಒಂದು ಎರಡನೇದು ಅನಾರೋಗ್ಯ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ ಅದನ್ನು ಹೇಗಿದೆ ಹಂಗೆ ನೋಡ್ಲಿಕ್ಕೆ ಹೋಗಬೇಕು ಎರಡನೇದು ಪ್ರಯಾಣಗಳನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಗ್ರಹಣದ ಸಮಯದಲ್ಲಿ ಪ್ರಯಾಣಗಳು ನಿಷಿದ್ಧ ಅಂತ ಹೇಳಿದ್ದಾರೆ ಆಹಾರ ಸೇವನೆ ಮಲಮೂತ್ರ ವಿಸರ್ಜನೆ ಪ್ರಯಾಣಗಳು ಇದೆಲ್ಲವೂ ಸಹ ನಿಷಿದ್ಧವೇ ಏನೂ ಮಾಡಬೇಡ ಏನನ್ನೂ ಮಾಡಬೇಡ ಅಂತ ಹೇಳಿದ್ದಾರೆ ಅಂದರೆ ಕರ್ಮಣ್ಯವಾಧಿಕಾರಸ್ಥೆ ನಿಮ್ಮ ಮಾಡುವಂಥ ಕರ್ತವ್ಯಗಳನ್ನು ಬಿಟ್ಟು ಬಿಡು ಎಲ್ಲದನ್ನೂ ಬಿಡು ಅಂತ ನಾನು ಹೇಳಲ್ಲ ಈಗ ಎಲ್ಲರೂ ಸಹ ಏನೂ ಮಾಡಿದೆ ಈಗ ಕಾಲದಲ್ಲೇ ಆಗಲಿ ಈಗೀಗ ಬಿಟ್ಬಿಡೋಣ ರಾಜರ ಕಾಲದಲ್ಲಿ ಗ್ರಹಣ ಆಗಬೇಕಾದ್ರೂ ಸಹ ಸೈನಿಕ ಅಲ್ಲಿ ಕಾಯೋದು ಬಿಟ್ಬಿಟ್ಟು ಗ್ರಹಣ ಅಂತ ಮನೇಲಿ ಕೂತ್ಕೊಳಕ್ಕೆ ಆಗ್ತಿರಲ್ಲ ಆಯ್ತಲ್ವ ಸೊ ಅವರವರ ಕರ್ತವ್ಯ ಅವ್ರು ಮಾಡಲೇಬೇಕು ಶಕ್ತಿ ಇದ್ದವ್ರು ಮಾಡಲಿ ಅಂತ ಈಗ ನಾನಿವತ್ತು ಒಂದು ದಿವಸ ರಜೆ ಹಾಕಿದ್ರು ಕೂಡ ಆಫೀಸಲ್ಲಿ ಆಫೀಸಲ್ಲೇನೂ ಆಗೋದು ನನಗೊಂದು ರಜೆ ಸಿಗ್ತದೆ ಅಂತಂದಾಗ ಮೊದಲಿಂದ ಪ್ಲ್ಯಾನ್ ಮಾಡಿಕೊಂಡು ಒಂದು ರಜೆ ಹಾಕಿ ಕರೆಕ್ಟಾಗಿ ಮನೆ ಕೂತ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಆದರೆ ಅವನು ಆ ರಜೆಯನ್ನು ಹಾಕಿದ್ರೆ ಬೇರೆಯವರಿಗೆ ಅಥವಾ ಸಮಾಜಕ್ಕೆ ಅಥವಾ ಮತ್ತೊಂದು ಸಮಸ್ಯೆ ಆಗುತ್ತೆ ಅಂದರೆ ರಜೆ ಹಾಕೋದು ಬೇಡ ಎಲ್ಲಿರ್ತೋ ಅವರು ಕೆಲಸ ಮಾಡಿಕೊಂಡು ಆ ಗ್ರಹಣ ಸಂದರ್ಭದಲ್ಲಾದರೂ ಮನ ಮನಸ್ಸಿ ಮನದಲ್ಲೇ ಆದರೂ ಸಹ ಈ ಗ್ರಹಣ ಆರಂಭವಾಯಿತು ಅಂದಾಗ ಎಷ್ಟಾಗುತ್ತೋ ಅಷ್ಟು ಕೂತಲ್ಲೇ ಒಂದು ವಿಷ್ಣು ಸಹಸ್ರನಾಮನೋ ಅಥವಾ ಒಂದು ಲಲಿತಾ ಲಲಿತಾಸಾಹಸ್ರನೋ ಕೇಳೋದೋ ಓದೋದೋ ಏನೋ ಒಂದು ಅವನ ಕೇಳ ಆಗಿದ್ದನ್ನು ಮಾಡಿಕೊಂಡು ಖಂಡಿತವಾಗಿ ಆ ಗ್ರಹಣ ಆರಂಭ ಮಧ್ಯೆ ಅಂತ್ಯಕಾಲದಲ್ಲಿ ಹಾಗೂ ಆ ಸಮಯದಲ್ಲಿ ಏನು ತಿನ್ನದೆ ಏನು ನೀರು ಕುಡಿದೆ ಏನೂ ಇಲ್ಲದೆ ಒಂದು ಉಪವಾಸವನ್ನು ಶ್ರದ್ಧೆಯಿಂದ ಬಿಟ್ರೆ ಅಷ್ಟೇ ಸಾಕು ಯಾವುದೇ ಒಂದು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆಯ್ತಲ್ವ ಈ ತರಹ ಗ್ರಹಣದಲ್ಲಿ ಪ್ರಯಾಣ ಮಾಡಬೇಡಿ ಆಮೇಲೆ ನಿದ್ರೆ ಮಾಡಬೇಡಿ ಗ್ರಹಣದಲ್ಲಿ ಹೇಳಿದೆ ಒಡಿದೆ ಏನೂ ಮಾಡಬಾರ್ದ ಅಂತ ಹೋಗಿ ಸಿದ್ಧ ಹೊದ್ಕಂಡು ಚೆನ್ನಾಗಿ ಗೊರಕೆಡೆ ನಿದ್ರೆ ಮಾಡಿದ್ರೆ ಮಹಾಪಾಪ ಅಂತ ಹೇಳಿದೆ ಗ್ರಹಣದ ಸಂದರ್ಭದಲ್ಲಿ ನಿದ್ರೆ ಮಾಡೋದು ಗ್ರಹಣ ಸಂದರ್ಭದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಗ್ರಹಣ ಸಂದರ್ಭದಲ್ಲಿ ಪ್ರಯಾಣ ಮಾಡೋದು ಇದೆಲ್ಲದೂ ಸಹ ನಿಷಿದ್ಧವೇ ಗ್ರಹಣ ಸಂದರ್ಭದಲ್ಲಿ ಕೇವಲ ಎರಡೇ ಎರಡು ಮೂರುಗಳನ್ನು ಮಾತ್ರ ಹೇಳಿದೆ ಒಂದು ದೇವತಾರಾಧನೆ ಅದೇ ಹೋಮ ಹವನ ಪೂಜೆ ಪುನಸ್ಕಾರ ಜಪಾ ತಪ ಇತ್ಯಾದಿಗಳು ಮಾಡುವಂಥದ್ದು ಅಥವಾ ಸ್ನಾನ ಮೂರು ಸ್ನಾನಗಳು ಹೇಳಿದೆ ಯಾವಾಗೂ ಸ್ನಾನ ಅಂತಲ್ಲ ಮೂರು ಸ್ನಾನ ಆದಿ ಮಧ್ಯ ಅಂತ್ಯ ಮೂರು ಸ್ನಾನಗಳನ್ನು ಹೇಳಿದೆ ಆಮೇಲೆ ದಾನ ಮೂರನೇದಾಗಿ ವಿಶೇಷವಾಗಿ ಗ್ರಹಣದ ಸಂದರ್ಭದಲ್ಲಿ ಏನೇನು ದಾನ ಮಾಡಿದ್ರು ಏನೇ ದಾನ ಮಾಡಿದ್ರು ಸಹ ಕೆಲವರು ಕೇಳ್ತಾರೆ ಏನು ದಾನ ಮಾಡಬೇಕು ಅಂತ ನಾವು ಸಾಮಾನ್ಯವಾಗಿ ಗೋಧಿ ಹಾಗೂ ಹುರುಳಿ ಅಂತ ಹೇಳ್ತೇವೆ ಹಾಗೆ ಅಷ್ಟೇ ಅಲ್ಲ ಗ್ರಹಣದ ಸಂದರ್ಭದಲ್ಲಿ ನೀನು ಏನು ಕೊಟ್ಟರು ಸಹ ಅದು ಪುಣ್ಯವೇ ನಿನ್ನ ಶಕ್ತಿ ನಿನ್ನ ನಿನಗೇನು ಏನು ಕೊಡಬೇಕು ಅಂತ ಮನಸ್ಸು ಕೊಡುತ್ತಾ ನಿನಗೆ ಯಾರಿಗು ಬೇಕಾದ್ರೂ ಕೊಡು ಅರ್ಹರನ್ನು ಕೊಡಬೇಕು ಅಪಾತ್ರದಾನ ದಾನ ಆಗಬಾರ್ದು ಹಾಗಂತ ಇಂಥ ಜಾತಿಯವನಿಗೆ ಕೊಡಬೇಕು ಹೀಗೆ ಕೊಡಬೇಕು ಅಂತನಿಲ್ಲ ಇಲ್ಲ ಕಷ್ಟದಲ್ಲಿರ್ತಕ್ಕಂಥ ಯಾರಿಗ ಬೇಕಾದರೂ ನೀನು ಏನೇನು ಬೇಕಾದರೂ ದಾನ ಮಾಡಬಹುದು ಬುದಾಯ್ತಲ್ವಾ ಅದು ನಿನ್ನ ಒಂದು ಮನಸ್ಸಿಗೆ ಬಿಟ್ಟಂಥ ವಿಚಾರ ಏನು ಸ್ವಾಮಿ ಅಷ್ಟು ಇದು ಕೊಟ್ಬಿಡಿ ಅಂತಂದ್ರೆ ಅಂತ ಹಾಗಲ್ಲ ಅದನ್ನು ಕೃಚರಾಚರಣೆ ಅಂತ ನೀವು ಏನು ಬೇಕಾದರೂ ಕೊಡಬಹುದು ಅದನ್ನು ನನ್ನದಲ್ಲ ಇದಂ ನ ಮಮ ಇದು ನನ್ನದಲ್ಲ ಅಂತ ಓಡುವಂಥದ್ದು ನಾವು ತೊಗೊಂಡೋಗೋದು ಏನಾರು ಇದೆಯಾ ಮೇಲೆ ಏನೂ ಇಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕಲ್ವೇ ಆದ್ದರಿಂದ ಈ ಗ್ರಹಣ ಸುಸಂದರ್ಭ ಪುಣ್ಯವನ್ನು ತೆಗೆದುಕೊಂಡು ಹೋಗ್ತೀವಿ ಸೊ ಈ ಸಂದರ್ಭದಲ್ಲಿ ನಾವು ಏನು ದಾನ ಕೊಡ್ತೀವೋ ಅದರ ಹತ್ತು ಪಟ್ಟಷ್ಟೋ ನೂರು ಪಟ್ಟಷ್ಟು ಸಾವಿರ ಪಟ್ಟಷ್ಟು ಫಲ ನಮಗೆ ಸಿಗಬೇಕಾದ್ರೆ ಇಂಥ ಸಂದರ್ಭವನ್ನು ಯಾರು ಬಿಟ್ಕೊಳ್ತಾರೆ ಎಲ್ಲರೂ ದಾನ ಮಾಡಬೇಕು ಅನ್ನೋಂಥದ್ದು ಅಶಕ್ತರಿಗೆ ದಾನ ಮಾಡಿ ದಾನವನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ನಾನು ಗಮನಿಸಿದ ಹಾಗೆ ನೀವು ಒಂದಷ್ಟು ವೈಜ್ಞಾನಿಕ ವಿಷಯಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಅಂದರೆ ಆಹಾರವನ್ನು ವ್ಯರ್ಥ ಮಾಡಬಾರ್ದು ಅನ್ನೋದನ್ನು ಕೂಡ ಮುಖ್ಯವಾಗಿ ತಿಳಿಸ್ಕೊಟ್ರಿ ಸೊ ಜ್ಯೋತಿಷ್ಯದ ಪ್ರಕಾರ ಸೂರ್ಯಗ್ರಹಣ ಅಂದರೆ ಏನು ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ವೈಜ್ಞಾನಿಕವಾಗಿ ಸೂರ್ಯಗ್ರಹಣದ ಬಗ್ಗೆ ಹೇಳೋದಾದರೆ ಗುರುಗಳೇ ವೈಜ್ಞಾನಿಕವಾಗಿ ಸೂರ್ಯಗ್ರಹಣದ ಬಗ್ಗೆ ವಿಜ್ಞಾನಿಗಳನ್ನೇ ಕೇಳಬೇಕು ಆದರೆ ನಮ್ಮ ಜ್ಯೋತಿಷ ವಿಜ್ಞಾನಕ್ಕೆ ಹೊರತಾಗಿದ್ದಲ್ಲ ತಲ್ವಾ ಇಲ್ಲಿ ವಿಚಾರವನ್ನು ತಿಳಿದುಕೊಳ್ಳದೆ ಒಂದಿಷ್ಟು ಹೊಡೆದಾಟ ಬಡದಾಟ ನಡೀತಾ ಇದೆ ಸಮಾಜದಲ್ಲಿ ವಿನಃ ನಮ್ಮಲ್ಲಿ ಯಾವಾಗಲೂ ಹೇಳಿದ್ದಾರೆ ವಿಜ್ಞಾನಂ ಬ್ರಹ್ಮಚೇದ್ವೇದ ಅಂತ ವಿಜ್ಞಾನವೇ ಬ್ರಹ್ಮ ಪರಬ್ರಹ್ಮ ಸ್ವರೂಪವೇ ವಿಜ್ಞಾನ ಅಂತ ಹೇಳಿದೆ ಆದರೆ ತದ್ವಿಜ್ಞಾ ಅದೊಂದೇ ಎಂಡಲ್ಲ ಅದಕ್ಕಿಂತ ಮುಂದೆ ಇನ್ನೊಂದಿದೆ ಅದಕ್ಕಿಂತ ಮುಂದೆ ಇನ್ನೊಂದಿದೆ ಅಂತ ಹೇಳಿದ್ದಾರೆ ಆದ್ದರಿಂದ ಅದು ಗೊತ್ತಿಲ್ಲದೆ ಕೆಲವಿಷ್ಟು ವಿಜ್ಞಾನ ಅಂದ ತಕ್ಷಣ ಇದು ಶಾಸ್ತ್ರ ವಿರೋಧ ವಿಜ್ಞಾನ ಅಂದ ತಕ್ಷಣ ಇದು ಇದು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟರೆ ಆ ತರಹ ಇಲ್ಲ ಯಾವುದು ವಿಜ್ಞಾನವೋ ಅದೇ ಶಾ ಧರ್ಮಶಾಸ್ತ್ರ ಯಾವುದು ವಿಜ್ಞಾನವೋ ಅದೇ ನಮ್ಮಲ್ಲಿ ಇರತಕ್ಕಂಥದ್ದು ಅವೈಜ್ಞಾನಿಕವಾಗಿ ನಮ್ಮಲ್ಲಿ ಯಾವ ಶಾಸ್ತ್ರಗಳು ಇಲ್ಲ ಏನನ್ನು ಹೇಳಿದರೂ ಸಹ ಅದಕ್ಕೊಂದು ವಿಜ್ಞಾನದ ಹಿಂದಿನ ಕಾರಣ ಇಟ್ಕೊಂಡೇ ಹೇಳಿರ್ತಾರೆ ಈಗ ನಾವು ಕೆಲವಿಷ್ಟು ಸರಳೀಕೃತ ಮಾಡಿದ್ದೇವೆ ಯಾಕೆ ಅಂದರೆ ಅದರ ಬಗ್ಗೆ ಜ್ಞಾನ ಬಂದಿದೆ ಆದ್ದರಿಂದ ಈಗ ನೀವೊಂದು ಇನ್ನೂರು ಮುನ್ನೂರು ಐನೂರು ವರ್ಷದ ಹಿಂದ್ಗಡೆ ಹೋಗಿ ನೀವು ಬ್ಯಾಕ್ಟೀರಿಯಾ ಅಂತಂದರೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಾಗ್ತಿರಲಿಲ್ಲ ಏನು ಹಂಗಂದರೆ ಅಂತ ಕೇಳಿದಬೋದಿತ್ತು ಆಗ ಕೆಲವರಿಗೆ ಈ ರೀತಿಯಾಗಿ ಹೇಳಿ ಅವರನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು ಆದ್ದರಿಂದ ಆವಾಗ ಆ ಭಾಷೆಯನ್ನು ಬಳಸಿದ್ದಾರೆ ನಾವೀಗ ಸ್ವಲ್ಪ ಸರಳೀಕೃತವಾಗಿ ಹಾಂ ಹಿಡಿದ್ರೆ ಇದು ಅಶುದ್ಧವಾಗ್ತದೆ ಹಾಂ ಇದು ನಾವೀಗ ನಾವೀಗದನ್ನು ಡಿಫ್ ಸ್ವಲ್ಪ ಜ್ಞಾನ ಬೆಳೆದಿದೆ ಅಷ್ಟೇ ಸ್ವಲ್ಪ ಜ್ಞಾನ ಅದರಿಂದಾಗಿ ಸ್ವಲ್ಪ ಇಷ್ಟು ಇದು ಮಾಡ್ತೇವೆ ಆದರೆ ಇಲ್ಲಿ ವಿರೋಧವನ್ನು ಮಾಡ್ತಕ್ಕಂಥಂದರೆ ವಿಜ್ಞಾನಕ್ಕೆ ವಿರೋಧವಾಗಿ ನಮ್ಮ ಯಾವುದೇ ಇದಿಲ್ಲ ಆ ಥರ ನಮ್ಮ ಶಾಸ್ತ್ರ ವಿಜ್ಞಾನಕ್ಕೆ ವಿರೋಧವಾಗಿ ಇಲ್ಲವೇ ಇಲ್ಲ ನಮ್ಮಲ್ಲಿರುವಂಥದ್ದು ಗಣಿತವೇ ಅವರೂ ಬಳಸೋದು ಗಣಿತವೇ ನಾವು ಬಳಸೋದು ಗಣಿತ ಗಣಿತ ಇಲ್ಲದೆ ಗಣಿತ ಇಲ್ಲದೆ ನಾವು ನಭವಾಣದಲ್ಲಿ ಆಗುವಂತಹ ಗ್ರಹಣವನ್ನು ಇಂತಿಷ್ಟು ಗಂಟೆಗೆ ಇಂತಿಷ್ಟು ಘಟಿ ವಿಘಟಿ ಇಂತಿಷ್ಟು ಸೆಕೆಂಡ್ ಅಂತ ಹೇಗೆ ಹೇಳ್ತೇವೆ ನಾವು ಇಂತಿಷ್ಟಿಂದ ಹಿಂದಿಂಗೆ ಆಗುತ್ತೆ ಅಂತ ಪಂಚಾಂಗದಲ್ಲಿ ಮೊದಲೇ ಹೇಗೆ ಹೇಳ್ತಾರೆ ಹೇಗೆ ಹೇಳ್ತಾರೆ ಅದೇ ಗಣಿತವನ್ನು ಬಳಸ್ಕೊಂಡೇ ಹೇಳುವಂಥದ್ದು ಅಲ್ವೇ ನಮ್ಮಲ್ಲಿ ಏನು ಈ ಈಗ ನಾವಲ್ಲಿ ಟೆಲಿಸ್ಕೋಪು ಮತ್ತೊಂದು ಇನ್ನೊಂದು ಇಟ್ಕೊಂಡು ಈಗ ಎಷ್ಟು ಗ್ರಹ ಇದೆ ಏನಿದೆ ಅನ್ನುವಂಥದ್ದು ನಮ್ಮಲ್ಲಿ ಇಷ್ಟಿಷ್ಟುದಾಗ ಗದ್ದೆ ಬಿಟ್ಕೊಂಡು ಗುಹೆ ಒಳಗಡೆ ಕೂತ್ಕೊಂಡು ಋಷಿಗಳು ಯಾವಾಗಲೂ ಬರೆದಿದ್ದಾರೆ ಇದ್ದೇ ಇರೋದು ಹೀಗೆ ಇರೋದು ಹೀಗೆ ಇರೋದು ಅಂತ ಆದ್ದರಿಂದ ವಿಜ್ಞಾನಕ್ಕೆ ವಿರೋಧವಾಗಿ ನಮ್ಮ ಯಾವ ಧರ್ಮಶಾಸ್ತ್ರಗಳು ಇಲ್ಲ ಯಾವ ಧರ್ಮಕರ್ಮಾಚರಣೆಗಳು ಇಲ್ಲ ಅದರ ಹಿಂದಿನ ಮಹತ್ವವನ್ನು ಅರ್ಥಕೊಂಡು ಬಿಟ್ಟರೆ ಸರಿ ಹೋಗುತ್ತಷ್ಟೆ ಏ ತಿನ್ಬೇಡಿ ಅಂತ ಹೇಳಿಬಿಟ್ರು ಅನ್ನೋದಷ್ಟನ್ನೇ ಯೋಚನೆ ಮಾಡ್ತಾರೆ ಬಿಟ್ಟರೆ ನಾವು ಎಷ್ಟು ಗಂಟೆ ಮುಂಚೆ ತಿನ್ನಿ ಯಾಕೆ ತಿನ್ನಬೇಡಿ ಅಂತ ಹೇಳಿದ್ರು ತಿನ್ನಿದ್ರೆ ಏನಾಗುತ್ತೆ ಗ್ರಹಣ ಸಂದರ್ಭದಲ್ಲಿ ಅವ್ನು ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಕೂತಿರ್ತಾನೆ ಆವಾಗ ಹಂಗೆ ಹೋಗಿ ಕೂತ್ಕೊಂಡ್ರೆ ಏನಾಗುತ್ತೆ ಅವನಿಲ್ಲಿ ಪೂಜೆ ಮಾಡೋ ಟೈಮೇ ಸಿಗೋಲ್ಲ ಅವನಿಗೆ ಅವನು ಈಗ ಎಲ್ಲರೂ ಸಲ ಹೊರಗಡೆ ಒಳಗಡೆ ಹೋದ್ರು ಒಂದು ಅರ್ಧ ಗಂಟೆ ಆದರೆ ಹೊರಗೆ ಬರಲಿಲ್ಲ ಅಂದರೆ ಹೋಯ್ತಲ್ಲಿ ಪರ್ವಕಾಲ ಎಲ್ಲ ಇದರಲ್ಲೇ ಮುಗಿದು ಹೋಗುತ್ತೆ ಅದರಿಂದ ಇಂತಹ ಸೂಕ್ಷ್ಮತೆಗಳನ್ನು ಅರ್ಥಕೊಂಡ್ರೆ ವಿಜ್ಞಾನ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡೂ ಭಿನ್ನವಲ್ಲ ಎರಡೂ ಒಂದೇ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು ವಿಸ್ತಾರ ನ್ಯೂಸ್ ನಿಖರ ಜನಪರ